ಸ್ನೇಹಿತರೆ, ಕೆಲವು ಬಾರಿ ನಮಗೆ ರಸ್ತೆಯಲ್ಲಿ ಯಾವ ರೀತಿಯ ವಸ್ತುಗಳು ಕಾಣುತ್ತವೆ ಅಂದರೆ, ಯಾವುದೇ ಪರಿಸ್ಥಿತಿಯಲ್ಲೂ ಈ ವಸ್ತುಗಳನ್ನು ದಾಟಿ ನಾವು ಹೋಗಬಾರದು. ಆದರೂ ಸಹ ನಮ್ಮಿಂದ ಗೊತ್ತಿದ್ದೋ ಗೊತ್ತಲ್ಲಿದೆಯೋ ಇಂಥ ತಪ್ಪುಗಳು ನಡೆದರೆ ಈ ವಸ್ತುಗಳು ಮನುಷ್ಯರಿಗೆ ಶಾರೀರಿಕ ಮತ್ತು ಮಾನಸಿಕ ಎರಡೂ ರೀತಿಯಲ್ಲಿ ತೊಂದರೆಗಳನ್ನು ಕೊಡುತ್ತವೆ. ಹಲವಾರು ಬಾರಿಯೂ ಮನುಷ್ಯನ ಮೃತ್ಯುವಿಗೂ ಕೂಡ ಕಾರಣ ಆಗಿಬಿಡುತ್ತವೆ. ಇಲ್ಲಿ ಒಂದು ಬಾರಿ ವಿಸ್ತಾರವಾಗಿ ಆ ಏಳು ಪ್ರಕಾರದ ನಕಾರಾತ್ಮಕ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ವೇಳೆ ಈ ವಸ್ತುಗಳೇನಾದರೂ ನಿಮ್ಮ ರಸ್ತೆಯಲ್ಲಿ ಕಂಡು ಬಂದರೆ, ನಿಮ್ಮ ದಾರಿಯಲ್ಲಿ ಕಂಡು ಬಂದರೆ, ನೀವು ನಿಮ್ಮ ದಾರಿಯನ್ನು ಬದಲಾಯಿಸಬೇಕು. ವಿಡಿಯೋ ಮುಂದುವರಿಸುವ ಮುನ್ನ ಎಲ್ಲಕ್ಕಿಂತ ಮೊದಲು ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಕಮೆಂಟ್ನಲ್ಲಿ ಬರೆಯಿರಿ, ಹಾಗೆ ಶಿವನಿಗೆ ಒಂದು ಲೈಕನ್ನು ನೀಡಿರಿ. ಸ್ನೇಹಿತರೆ, ಕೆಲವು ಬಾರಿ ನಮಗೆ ರಸ್ತೆಯಲ್ಲಿ ಕೆಲವರು ಸ್ನಾನ ಮಾಡಿದ ನಂತರ ಅಲ್ಲಿಂದ ಹರಿದು ಬರುತ್ತಿರುವಂಥ ನೀರು ಕಾಣುತ್ತದೆ. ಇಲ್ಲಿ ನೋಡೋದಾದರೆ ಇದು ಕೊಳಕಾಗಿರುವಂಥ ನೀರು ಆಗಿರುತ್ತೆ. ಇದನ್ನು ಬೇಕಾದರೂ ನೀವು ದಾಟಿ ಹೋಗಬಹುದು. ಆದರೆ ವಿಷ್ಣು ಪುರಾಣದ ಅನುಸಾರವಾಗಿ ಇದು ಕೇವಲ ಕೊಳಕಾಗಿರುವಂಥ ನೀರು ಅಲ್ಲ, ಇದು ಇದಕ್ಕಿಂತ ಹೆಚ್ಚಿನದ್ದಾಗಿರುತ್ತೆ. ಸಾಮಾನ್ಯವಾಗಿ ಹಿಂದೂ ಪುರಾಣಗಳಲ್ಲಿ ಸ್ನಾನದ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. ಇಲ್ಲಿ ತಿಳಿಸಿದ ಹಾಗೆ ಯಾವುದೇ ಮನುಷ್ಯರ ಮೂಲಕ ನಾಲ್ಕು ಪ್ರಕಾರದ ಸ್ನಾನಗಳು ನಡೆಯುತ್ತವೆ: ಮುನಿ ಸ್ನಾನ, ಮಾನವ ಸ್ನಾನ, ದೇವ ಸ್ನಾನ ಮತ್ತು ರಾಕ್ಷಸಿ ಸ್ನಾನ ಆಗಿದೆ. ಇಲ್ಲಿ ರಾಕ್ಷಸಿ ಸ್ನಾನವು ಎಲ್ಲಕ್ಕಿಂತ ಕೆಳ ದರ್ಜೆಯ ಸ್ನಾನ ಆಗಿದೆ. ಜೊತೆಗೆ ಇಲ್ಲಿ ಇದರ ಬಗ್ಗೆ ಈ ರೀತಿಯೂ ಹೇಳಲಾಗಿದೆ: ಸ್ನಾನದಿಂದ ಕೇವಲ ಕಾಣುವಂಥ ನಿಮ್ಮ ಭೌತಿಕ ಶರೀರವಷ್ಟೇ ಅಲ್ಲ, ಇದರಿಂದ ನಿಮ್ಮ ಸೂಕ್ಷ್ಮ ಶರೀರ ಅಂದರೆ ಶಕ್ತಿಯಿಂದ ರೆಡಿಯಾದಂಥ ಒಂದು ಶರೀರ ಇದು ಅಸ್ತಿತ್ವದಲ್ಲಂತೂ ಇರುತ್ತದೆ. ಆದರೆ ಯಾರಿಗೂ ಇದು ಸುಲಭವಾಗಿ ಕಾಣೋದಿಲ್ಲ. ಇದರಲ್ಲಿರುವಂಥ ಅಶುದ್ಧಿಗಳು ತೊಳೆದ ನಂತರ ನೀರಿನಲ್ಲಿ ಸೇರಿ ಹರಿದು ಹೋಗುತ್ತವೆ. ಇಂಥ ಸ್ಥಿತಿಯಲ್ಲಿ ಯಾವುದಾದ್ರೂ ವ್ಯಕ್ತಿಗಳು ಈ ನೀರನ್ನು ದಾಟಿ ಹೋದರೆ ದರಿದ್ರತೆಯು ಅವರ ತಲೆಯನ್ನೇರಿ ಕುಳಿತು ಬಿಡುತ್ತದೆ. ಫಲಸ್ವರೂಪದಲ್ಲಿ ಆ ವ್ಯಕ್ತಿ ಕಷ್ಟವನ್ನು ಅನುಭವಿಸ್ತಾನೆ. ಇದೇ ಒಂದು ಕಾರಣದಿಂದಾಗಿ ಎಲ್ಲಾದರೂ ನಿಮಗೆ ಇಂಥ ನೀರು ಕಂಡ್ರೆ ಅದನ್ನು ದಾಟುವ ಬದಲು ಅದನ್ನು ಬಿಟ್ಟು ಬೇರೆ ಸ್ಥಾನದಿಂದ ದಾಟಿ ಹೋಗೋದು ಒಳ್ಳೆಯದಾಗಿರತ್ತೆ. ಇನ್ನು ಎರಡನೇ ಪ್ರಕಾರದ ಅಶುದ್ಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹಲವಾರು ಬಾರಿ ರೋಡ್ನಲ್ಲಿ ನಮಗೆ ಮೃತ ಪ್ರಾಣಿಗಳ ಅಸ್ಥಿ ಪಂಜರಗಳು ಕಂಡುಬರುತ್ತವೆ. ಸಾಮಾನ್ಯವಾಗಿ ಇವು ಯಾವ ದುರ್ಭಾಗ್ಯ ಪ್ರಾಣಿಗಳ ಅಸ್ಥಿ ಪಂಜರಗಳಾಗಿರುತ್ತವೆ ಅಂದರೆ, ಇವು ದಾರಿಯ ದುರ್ಘಟನೆಗಳಲ್ಲಿ ಸತ್ತೋಗಿರುತ್ತವೆ. ಈ ಶವಗಳ ಸಂದರ್ಭದಲ್ಲಿ ವಿಷ್ಣು ಪುರಾಣದಲ್ಲಿ ಈ ರೀತಿಯ ಒಂದು ಮಾಹಿತಿ ಇದೆ: ಯಾವುದೇ ಮನುಷ್ಯರು ಮರೆತರೂ ಸಹ ಈ ಅಸ್ಥಿ ಪಂಜರಗಳನ್ನು ದಾಟಿ ಹೋಗಬಾರದು, ಹಾಗೂ ಇವುಗಳ ತುಂಬ ಹತ್ತಿರಕ್ಕೂ ದಾಟಿ ಹೋಗಬಾರದು. ಒಂದು ವೇಳೆ ಇಂಥ ತಪ್ಪು ನಡೆದರೆ ತಕ್ಷಣವೇ ಸ್ನಾನ ಮಾಡಬೇಕು. ಇದಕ್ಕಿರೋ ಕಾರಣ ನಿಮಗಂತೂ ಗೊತ್ತೇ ಇದೆ, ಯಾಕಂದರೆ ಹಿಂದೂ ಶಾಸ್ತ್ರದಲ್ಲಿ ಈ ರೀತಿ ಹೇಳಿದ್ದಾರೆ: ಶವ ಅಥವಾ ಅದರ ಅವಶೇಷಗಳು ಅಂದರೆ ಅಸ್ಥಿ ಪಂಜರಗಳು, ಇವುಗಳ ಹತ್ತಿರ ನಕಾರಾತ್ಮಕ ಶಕ್ತಿಗಳು ಇರುತ್ತವೆ. ಈ ಶವ ಪ್ರಾಣಿಯದ್ದೇ ಆಗಿರಬಹುದು. ಇಂಥ ಸ್ಥಿತಿಯಲ್ಲಿ ಯಾವುದಾದರೂ ಮನುಷ್ಯರು ಇವುಗಳ ಸಂಪರ್ಕದಲ್ಲಿ ಬಂದರೆ ಇದರಿಂದ ಇವರ ಪವಿತ್ರತೆಯಂತೂ ನಷ್ಟವಾಗುತ್ತದೆ. ಜೊತೆಗೆ ಇವರು ವಿಭಿನ್ನ ಪ್ರಕಾರದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸ್ನೇಹಿತರೆ, ಸಾಧ್ಯವಾದಷ್ಟು ಈ ಸಮಸ್ಯೆಗಳಿಂದ ನೀವು ದೂರನೇ ಇರಬೇಕು. ಈಗ ಮೂರನೆಯ ಅಶುದ್ಧಿ ವಸ್ತುವಿನ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕೂದಲು ಆಗಿದೆ. ಹೌದು ಸ್ನೇಹಿತರೆ, ನೋಡಲು ಕೂದಲು ಸಾಮಾನ್ಯವಾದ ವಸ್ತು ಆಗಿದೆ. ಆದರೆ ಹಿಂದೂ ಧರ್ಮದಲ್ಲಿ ಕೂದಲುಗಳನ್ನು ತುಂಬಾ ಅಶುದ್ಧ ಅಂತ ತಿಳಿಸಿದ್ದಾರೆ. ಕೂದಲಿನ ಸಂದರ್ಭದಲ್ಲಿ ಒಂದು ಬಾರಿ ಮಹಾಜ್ಞಾನಿ ಭೀಷ್ಮರವರು ಅರ್ಜುನರಿಗೆ ಒಂದು ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಯಾವಾಗಾದರೂ ಊಟ ಮಾಡುವಾಗ ಊಟದಲ್ಲಿ ಏನಾದರೂ ಕೂದಲು ಬಂದರೆ ಮರೆತರೂ ಸಹ ಆಹಾರವನ್ನು ಸೇವಿಸಬಾರದು, ಯಾಕಂದರೆ ನಂತರ ಈ ಆಹಾರದ ಮೇಲೆ ಪಿಸಾಚಿಗಳ ಅಧಿಕಾರ ಇರುತ್ತದೆ. ಇಲ್ಲಿ ಕೂದಲು ಯಾವುದೇ ಮನುಷ್ಯನ ತಲೆಯ ಮೇಲೆ ಭಾರಕ್ಕೆ ಸಮಾನವಾಗಿರುತ್ತದೆ. ಈ ಮಾತಿನ ಅರ್ಥ, ಯಾವಾಗ ಯಾವುದಾದ್ರೂ ವ್ಯಕ್ತಿಯು ತಮ್ಮ ತಲೆ ಕೂದಲುಗಳನ್ನು ತ್ಯಾಗ ಮಾಡ್ತಾರೋ, ಇವರು ಕೇವಲ ತಮ್ಮ ತಲೆ ಕೂದಲುಗಳನ್ನು ಕೆಳಗೆ ಇಳಿಸಿರೋದಿಲ್ಲ, ಬದಲಿಗೆ ಇವರು ತಮ್ಮ ತಲೆ ಕೂದಲಿನ ಜೊತೆಗೆ ತಮ್ಮ ನಕಾರಾತ್ಮಕ ವಿಚಾರಗಳನ್ನು ತ್ಯಾಗ ಮಾಡಿರ್ತಾರೆ. ಇವು ಅವರ ಕಷ್ಟಕರ ಜೀವನಕ್ಕೆ ಕಾರಣ ಆಗಿದ್ದವು. ಇದೇ ಒಂದು ಕಾರಣದಿಂದಾಗಿ ಮೃತ್ಯುವಾದ ಮನೆಯಲ್ಲಾಗಲಿ ಅಥವಾ ಯಾವುದಾದರೂ ಶಿಶುವಿನ ಜನ್ಮವಾದಾಗ ಅಂದರೆ ಶುಭ ಮತ್ತು ಅಶುಭ ಸಂದರ್ಭಗಳಲ್ಲಿ ತಲೆಯನ್ನು ಬಳಸ್ತಾರೆ. ಹಾಗಾಗಿ ಯಾವುದೇ ವ್ಯಕ್ತಿಗಳು ಬೇರೆಯವರು ತಲೆ ಕೂದಲುಗಳನ್ನು ಕತ್ತರಿಸಿದಾಗ ಆ ಕೂದಲುಗಳ ಮೇಲೆ ದಾಟಿ ಹೋಗಬಾರದು. ಇಲ್ಲವಾದರೆ ಆ ತಲೆ ಕೂದಲುಗಳನ್ನು ಕತ್ತರಿಸಿದಂಥ ವ್ಯಕ್ತಿಯ ಕಷ್ಟಗಳು ದಾಟಿದಂಥ ವ್ಯಕ್ತಿಯನ್ನು ಆವರಿಸಿಕೊಳ್ಳುತ್ತವೆ. ಇನ್ನು ನಾಲ್ಕನೆಯ ವಸ್ತುವಿನ ಬಗ್ಗೆ ತಿಳಿಯೋಣ. ಅದು ಭಸ್ಮ ಆಗಿದೆ. ಸ್ನೇಹಿತರೆ, ಕೆಲವು ಬಾರಿ ಇಲ್ಲಿ ಏನಾಗುತ್ತಂದರೆ, ಕೆಲವೊಮ್ಮೆ ಧಾರ್ಮಿಕ ಅನುಷ್ಠಾನಗಳಿದ್ದಾಗ ಯಜ್ಞ ಹವನಗಳನ್ನು ಮಾಡ್ತಾರೆ. ಕೆಲವೊಮ್ಮೆ ಅಪ್ಪಿತಪ್ಪಿ ಆ ಬೂದಿಯು ರಸ್ತೆಯಲ್ಲಿ ಬಂದು ಬಿದ್ದಿರುತ್ತೆ. ಇಲ್ಲಿ ಈ ಭಸ್ಮವು
ಧಾರ್ಮಿಕ ಅನುಷ್ಠಾನ ಅಥವಾ ಅಗ್ನಿದೇವರ ಕೃಪೆಯಿಂದ ಬೂದಿಯಾಗಿರುತ್ತೆ. ಹಾಗಾಗಿ ಇದು ಅತ್ಯಂತ ಪವಿತ್ರವಾಗಿರುತ್ತದೆ. ಇಂಥ ಸ್ಥಿತಿಯಲ್ಲಿ ಯಾವುದಾದ್ರೂ ವ್ಯಕ್ತಿಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇದನ್ನು ದಾಟಿ ಹೋದರೆ, ತುಳಿದರೆ ಅವರು ಪಾಪಕ್ಕೆ ಭಾಗಿಯಾಗ್ತಾರೆ, ಮರಳಿ ಅವರು ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸ್ತಾರೆ. ಇಲ್ಲಿ ಈ ಮಾತು ಕೇವಲ ಹವನದ ಬೂದಿಯ ಮೇಲೆ ಅಲ್ಲ, ಇಲ್ಲಂತೂ ಪ್ರತಿಯೊಂದು ನಿರ್ಜೀವ ಸಜೀವ ವಸ್ತುಗಳು ಅಂದರೆ ಆಹಾರ, ನೀರು, ಪೂಜೆ ಪಾಠಗಳಲ್ಲಿ ಬಳಸುವಂಥ ವಸ್ತುಗಳಾಗಲಿ ಈ ನಿಯಮವು ಅನ್ವಯಿಸುತ್ತದೆ. ಅಂದರೆ ಇಂಥ ತಪ್ಪುಗಳನ್ನು ಮಾಡೋದ್ರಿಂದ ನೀವು ದೂರ ಇರಬೇಕು. ಇದೇ ರೀತಿಯಾಗಿ ಒಂದು ವೇಳೆ ನಾವು ಐದನೆಯ ಪ್ರಕಾರದ ವಸ್ತುವಿನ ಬಗ್ಗೆ ಹೇಳೋದಾದರೆ, ಇದರಲ್ಲಿ ಯಾವತ್ತಿಗೂ ನಾವು ಆ ದಾರಿಯಿಂದ ದಾಟಿ ಹೋಗಬಾರದು. ಅದು ಆ ದಾರಿಯಲ್ಲಿ ಮುಳ್ಳುಗಳಿರುತ್ತವೆ. ಸಾಮಾನ್ಯವಾಗಿ ದಾರಿಗಳಲ್ಲಿ ಮುಳ್ಳುಗಳು ಬರೋದಾಗಲಿ ಅಥವಾ ಮುಳ್ಳುಗಳು ಇರುವಂಥ ದಾರಿಯಲ್ಲಿ ನಡೆದು ಹೋಗೋದು ದುರ್ಭಾಗ್ಯದ ಪ್ರತೀಕ ಆಗಿರುತ್ತದೆ. ಯಾವಾಗ ಯಾವುದಾದ್ರೂ ವ್ಯಕ್ತಿಗಳು ಈ ರೀತಿ ಮಾಡ್ತಾರೋ ಅವರಿಗೆ ಪೆಟ್ಟು ಹತ್ತುವಂಥ ತೊಂದರೆ ಕೂಡ ಖಂಡಿತವಾಗಿ ಇರುತ್ತೆ. ಜೊತೆಗೆ ಈ ಮುಳ್ಳುಗಳು ಇವರ ದೌರ್ಭಾಗ್ಯವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡುತ್ತವೆ. ಆನಂತರ ಪ್ರತಿದಿನ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಈಗ ಆರನೆಯ ವಸ್ತುವಿನ ಬಗ್ಗೆ ತಿಳಿದುಕೊಳ್ಳೋಣ. ಮರೆತರೂ ಸಹ ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ದಾಟಿ ಹೋಗಬಾರದು. ಇವುಗಳ ಪ್ರಯೋಗಗಳನ್ನು ತಂತ್ರಕ್ರಿಯೆಗಳಲ್ಲಿ ಬಳಸಲಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಏನಾಗುತ್ತದೆ ಅಂದರೆ, ಹಲವಾರು ಬಾರಿ ಕೆಲವು ತಾಂತ್ರಿಕರು ನಕಾರಾತ್ಮಕ ಶಕ್ತಿಗಳನ್ನು ಖುಷಿಪಡಿಸಲು ಸ್ಮಶಾನದಂಥ ಸ್ಥಳಗಳಲ್ಲಿ ಅಥವಾ ನಾಲ್ಕು ದಾರಿಗಳಿರುವಂಥ ಮೂರು ದಾರಿಗಳಿರುವಂಥ ಸ್ಥಳದಲ್ಲಾಗಲಿ ಅದೇ ಭೂತ ಪ್ರೇತಗಳು ತಿಳಿಸಿದಂಥ ವಸ್ತುಗಳು, ಉದಾಹರಣೆಗಾಗಿ ಮಿಠಾಯಿಗಳು, ಮಾಂಸ, ಮೊಟ್ಟೆಗಳು, ಪಾನ್ ಎಲೆಗಳು, ಲವಂಗ, ಪೂರ್ತಿ ಬಟ್ಟೆ, ನಿಂಬೆಕಾಯಿಗಳು ಅಥವಾ ಯಾವುದಾದ್ರೂ ಹೊಸ ವಸ್ತುಗಳನ್ನು ಇಟ್ಟುಬಿಡ್ತಾರೆ. ಯಾಕಂದರೆ ಆ ನಕಾರಾತ್ಮಕ ಶಕ್ತಿಗಳು ಬಂದು ಆ ವಸ್ತುಗಳನ್ನು ಸೇವಿಸಲಿ ಅಥವಾ ಪಡೆದುಕೊಳ್ಳಲಿ ಅಂತ ಅವರು ಈ ರೀತಿ ಮಾಡ್ತಾರೆ. ಇಂಥ ಸ್ಥಿತಿಯಲ್ಲಿ ಒಂದು ವೇಳೆ ನೀವೇನಾದರೂ ಆ ಆತ್ಮಗಳು ಬರುವ ಮುನ್ನ ಆ ವಸ್ತುಗಳ ಮೇಲೆ ದಾಟಿ ಹೋದರೆ ಇದರಿಂದ ಆ ನಕಾರಾತ್ಮಕ ಶಕ್ತಿಗಳಿಗೆ ಸಿಟ್ಟು ಬರುತ್ತದೆ. ನಂತರ ನಿಮಗೆ ನಷ್ಟ ಮಾಡಲು ಅವು ನಿಮ್ಮನ್ನು ಬೆನ್ನಟ್ಟುತ್ತವೆ. ಸಾಮಾನ್ಯವಾದ ಮಾತಿನಲ್ಲಿ ಇದನ್ನು ಪ್ರೇತಗಳ ತೊಂದರೆ ಅಂತ ಹೇಳ್ತಾರೆ. ಹಾಗಾಗಿ ರಸ್ತೆಯಲ್ಲಿ ಇಂಥ ವಸ್ತುಗಳು ಕಂಡರೆ ನೀವು ಅವುಗಳನ್ನು ದಾಟುವ ಬದಲು ಅವುಗಳನ್ನು ಸ್ಪರ್ಶ ಮಾಡುವ ಮುನ್ನ ಅವುಗಳಿಂದ ದೂರನೇ ದಾಟಿ ಹೋಗೋದು ಒಳ್ಳೆಯದು. ಸಾಧ್ಯವಾದರೆ ನೀವು ನಿಮ್ಮ ದಾರಿಯನ್ನೇ ಬದಲಾಯಿಸಿರಿ. ಈಗ ಏಳನೆಯ ಪ್ರಕಾರದ ವಸ್ತುವಿನ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದಂತೂ ವಸ್ತುವಲ್ಲ, ಬದಲಿಗೆ ಗಲೀಜಾಗಿದೆ. ಇವುಗಳನ್ನು ನಮ್ಮಲ್ಲಿಯೇ ಕೆಲವು ಮೂರ್ಖ ಜನರು ಮಾಡ್ತಾರೆ. ಉದಾಹರಣೆಗಾಗಿ ಮಲಮೂತ್ರ ಉಗುಳೋದಾಗಲಿ, ಹರಿದೋಗಿರುವಂಥ ಬಟ್ಟೆಗಳಾಗಿರಲಿ, ಹರಿದೋಗಿರುವಂಥ ಕೂದಲುಗಳು ಗಂಟು ಇತ್ಯಾದಿ, ಇವು ಯಾವ ರೀತಿಯ ಗಲೀಜಾಗಿರುವ ವಸ್ತುಗಳಾಗಿವೆ ಅಂದರೆ, ಕೆಲವು ಜನರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಲ್ಲಿ ಬೇಕಲ್ಲಿ ಎಸೆದು ಬಿಡ್ತಾರೆ. ಇಂಥ ಸ್ಥಿತಿಯಲ್ಲಿ ವಾಯುಮಂಡಲದಲ್ಲಿರುವಂಥ ಹಲವಾರು ಪ್ರಕಾರದ ನಕಾರಾತ್ಮಕ ಶಕ್ತಿಗಳು ಈ ಪ್ರಕಾರದ ಗಲೀಜಿನತ್ತ ಆಕರ್ಷಣೆಗೆ ಒಳಗಾಗುತ್ತವೆ. ಯಾವ ವ್ಯಕ್ತಿಗಳು ತಮ್ಮ ಕಾಲಿನಿಂದ ಇವುಗಳನ್ನು ದಾಟಿ ಹೋಗ್ತಾರೋ ಅಥವಾ ತುಳಿದು ಹೋಗ್ತಾರೋ ಇವುಗಳ ಪರಿಣಾಮದಿಂದಾಗಿ ಅವರಿಗೆ ಹೊಟ್ಟೆನೋವು, ತಲೆನೋವಿನಂಥ ರೋಗಗಳು ಬರುತ್ತವೆ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿರಿ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.